ಅರಮನೆಯ ಜಾಗ. ಏನು ಕಾಣಿಸ್ತಾ ಇಲ್ಲ ನನಗಂತೂ, ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ. ಸೊ ನೋಡ್ಬೋದು ಎಷ್ಟು ರೂಮ್ಗಳಿತ್ತು, ಎಷ್ಟು ಮನೆಗಳಿತ್ತು ಅಂತ. ಹೆಚ್ಚರಿಯಲ್ಲಿ ನೀರಿದೆ. ಸೊ ಈ ಕಡೆ ಬಂದರೆ ರೂಮ್ಗಳು, ಎಷ್ಟೆಷ್ಟು ರೂಮ್ಗಳಿರ್ತಿತ್ತು ನೋಡಿ ಅರಮನೆ ಅಂದಾಗ. ಸೊ ಅಲ್ಲೆಲ್ಲ ಗೈಡ್ಗಳಿದ್ದಾರೆ, ಕೆಳಗಡೆ ಇಳಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿರೋ ಈ ಕೆರೆಯಲ್ಲಿ ನಾವು ಯಾವಾಗ ಬಂದು ನೋಡಿದ್ರು ಈ ಕೆರೆಯಲ್ಲಿ ನೀರಿದ್ದೇ ಇರುತ್ತೆ. ಸೊ ಈ ಕೆರೆಗೆ ಒಳ್ಳೆ ರೀತಿಯಲ್ಲಿ ಕಟ್ಟೆ ಎಲ್ಲ ಕಟ್ಬಿಟ್ಟು ಇದು ಮಾಡಿದ್ದಾರೆ. ಸೊ ನೋಡ್ಬೋದು ನೀರು ಫುಲ್ಲು ಒಂಥರ ಬ್ಲೂ ಕಲರಲ್ಲಿ ಕಾಣಿಸುತ್ತೆ. ಆಳ ಜಾಸ್ತಿ ಇದ್ದಂಗೂ ಈ ಥರ ಕಲರ್ಗಳು ಚೇಂಜ್ ಆಗೋದು ಜಾಸ್ತಿ. ಮೋಸ್ಟ್ಲಿ ಇದು ಆಳ ಜಾಸ್ತಿ ಇದೆ ಅನಿಸುತ್ತೆ, ಅದಕ್ಕೆ ನೀಲಿ ಕಲರಲ್ಲಿ ಕಾಣಿಸ್ತಾ ಉಂಟು. ಸುತ್ತ ಕೋಟೆ ಇರೋದು, ಅದೆಲ್ಲ ಧರಿಸ್ಕೊಂಡು ಹೋಗಿದೆ ನೋಡಿ. ದನಗಳೆಲ್ಲ ಇಲ್ಲೇ ಬಂದು ಮೇಯ್ಕೊಂಡು ಹೋಗ್ತಾ ಇದ್ದಾವೆ. ಸೊ ಹಳ್ಳಿ ಜಾಗದಲ್ಲಿರೋದ್ರಿಂದ ಎಲ್ಲ ಇಲ್ಲಿಗೆ ಬರುತ್ತೆ ದನಗಳು. ಸೊ ಈ ಮನೆ ಒಳಗಡೆ ಅಂದರೆ ಈ ಅರಮನೆ ಒಳಗಡೆ ಹೋದರೆ ನಿಮಗೆ ಅಡುಗೆ ಮನೆ, ಆಮೇಲೆ ಆವಾಗಲಿನ ಕಾಲದಲ್ಲಿದ್ದ ಶೌಚಾಲಯ ಎಲ್ಲ ಹೆಂಗೆಂಗಿತ್ತು ಅಂತ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಈಗ ಮಳೆ ಇರೋದ್ರಿಂದ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡು ಏನೂ ಕಾಣಿಸಲ್ಲ. ಅದಕ್ಕೆ ಹೇಳಿದ್ದು ಬೇಸಿಗೆ ಟೈಮಲ್ಲಿ ಬನ್ನಿ, ಎಲ್ಲ ಕ್ಲೀನಾಗಿ ನೋಡ್ಬೋದು. ಸೊ ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಒಟ್ಟು ಎರಡು ಕೆರೆಯಲ್ಲಿ ಈ ಥರ ನೀರಿದೆ. ಸೊ ಈ ಕೆರೆಯಲ್ಲಿ, ಈ ಕೆರೆ ಪಕ್ಕ ಒಂದು ನಾಗರ ಕಲ್ಲಿದೆ. ಮೋಸ್ಟ್ಲಿ ಆವಾಗಲಿನ ರಾಜರ ಕಾಲದಲ್ಲಿ ನಾಗರ ದೇವರಿಗೆ ಪೂಜೆ ಮಾಡ್ತಿದ್ರು ಅನಿಸುತ್ತೆ, ಅದಕ್ಕೆ ನಾಗರ ಪ್ರತಿಷ್ಠಾಪನೆ ಮಾಡಿರ್ಬೋದು ಇಲ್ಲಿ. ಸೊ ಇದು ಮೇಯ್ನ್ ಎಂಟ್ರೆನ್ಸಲ್ಲೇ ನಿಮಗೆ ಲೆಫ್ಟ್ ಸೈಡಿಗೆ ಬಂದರೆ ಈ ಕೆರೆ ಕಾಣಿಸುತ್ತೆ. ಸೊ ಮೇಲ್ಗಡೆ ತನಕ ಬರಬೇಕಾಗಿಲ್ಲ, ಫಸ್ಟ್ ದ್ವಾರ ಇದೆಯಲ್ಲ ಅದನ್ನು ಮುಗಿಸ್ಕೊಂಡು ಮುಂದೆ ಬಂದರೆ ಸೆಕೆಂಡ್ ದ್ವಾರ. ಸೆಕೆಂಡ್ ದ್ವಾರ ದಾಟಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಕವಲೇದುರ್ಗದ ವೀಡಿಯೋ ಆಗಿತ್ತು. ನನಗೆ ಗೊತ್ತಿದ್ದಷ್ಟು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೀವು ಈ ಥರ ಪ್ರೋತ್ಸಾಹ ಮಾಡ್ತಿದ್ರೆ ಇನ್ನೂ ಒಂದು ಒಳ್ಳೆ ವೀಡಿಯೋ ಮಾಡೋಣ ಅಂತ ನಮಗೂ ಒಂಥರ ಸ್ಫೂರ್ತಿ ಬರುತ್ತೆ. ಸೊ ನಿಮಗೆ ಪೀಕ್ ವೀಡಿಯೋ ಅಂತ ತೋರಿಸ್ಬೇಕು, ಬನ್ನಿ. ಅದನ್ನು ಹಳೆ ವೀಡಿಯೋದಲ್ಲಿತ್ತು, ಅದನ್ನೇ ತೋರಿಸ್ತೀನಿ. ಬಂದ್ಬಿಟ್ಟು ಅವಾಗಲಿನ ಕಾಲದ್ದು ಅಂದರೆ ರಾಜರ ಕಾಲದ್ದು ಒಂದು ಒಲೆ ಅನಿಸುತ್ತೆ. ಸೊ ಇದರಲ್ಲಿ ಎರಡು ಕಡೆಯೇ ಅಡುಗೆ ಮಾಡ್ಬೋದು, ಆ ಕಡೆ ಮತ್ತು ಈ ಕಡೆ. ಸೊ ಹಿಂದ್ಗಡೆ ಬಂದುಬಿಟ್ರೆ ನಿಮಗೆ ಮೂರು, ಮೋಸ್ಟ್ಲಿ ಇದು ಹೊಗೆ ಹೋಗೋಕ್ಕೆ ಅನಿಸುತ್ತೆ, ಅಥವಾ ಇಲ್ಲೂ ಬಿಸಿ ಮಾಡ್ಕೊತಿದ್ರೇನೋ ಗೊತ್ತಿಲ್ಲ. ಸೊ ಇಲ್ಲಿ ಒಲೆ ಇರೋದ್ರಿಂದ ಮೋಸ್ಟ್ಲಿ ಇದು ಅಡುಗೆ ಮನೆ ಅಂತ ಅನಿಸುತ್ತೆ. ಇದು ನೋಡಿದ್ರೆ ನಿಮಗೆ ಆಗಿನ ಕಾಲದ ಒಂದು ಕಡೆಕಲ್ಲು. ಸೊ ಇದರಲ್ಲಿ ಖಾರವನ್ನೆಲ್ಲ ಕಡಿತಾ ಇದೆ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ನಿಮಗೆ ರಾಜರ ಕಾಲದ ಒಂದು ಶೌಚಾಲಯ ಕಾಣಿಸುತ್ತೆ. ಇದು ಹೇಗೆ ಅಂತ ಅಂದರೆ ಈಗಲಿನ ಥರ ಏನು ಟೆಕ್ನಾಲಜಿ ಆ ಥರ ಅಲ್ಲ. ಸೊ ಇದು ಬಂದುಬಿಟ್ಟು ಹಳೆ ಒಂದು ಪದ್ಧತಿ. ಸೊ ಇದ್ರ ಕೆಳಗಡೆ ಒಂದು ದೊಡ್ಡ ಬಾವಿ ಥರ ಇರುತ್ತೆ. ಸೊ ಮೇಲ್ಗಡೆ ಈ ಥರ ಚಪಡಿ ಕಲ್ಲನ್ನು ಹಾಕಿ ಇದು ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡಿ, ನಾನು ಬಾತ್ರೂಮಿಗೆ ಬಂದಿದ್ದೆ. Thank you.
ಇದು ಆಗಿನ ಕಾಲದ ಒಂದು ಡ್ರೈನೇಜ್ ಸಿಸ್ಟಮು. ಸೊ ಈ ಒಂದು ಫ್ಲೋರಲ್ಲಿ ಎಲ್ಲೇ ನೀರು ನಿಂತ್ಕೊಂಡ್ರು ಈ ಒಂದು ಹೋಲ್ ಮಾಡಿರ್ತಿರಲ್ಲ ಇದರಲ್ಲಿ ನೀರೆಲ್ಲ ಇಳ್ಕೊಂಡು ಹೋಗ್ತಿರ್ತಿತ್ತು. ಸೊ ಇದು ಒಂದು ಆವಾಗಲಿನ ಆರ್ಕಿಟೆಕ್ಚರ್ಗೆ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಆ ನೀರು ಪೂರ ಇದರೊಳಗಡೆ ಇಳಿದು ಡ್ರೈ ಆಗ್ತಿತ್ತು ಫ್ಲೋರೆಲ್ಲ. ಇದು ಆವಾಗಿನ ಕಾಲದಲ್ಲಿ ಆಡ್ತಾ ಇದ್ದಂತಹ ಒಂದು ಪಗಡೆ ಅಥವಾ ಚೌಕಾಬಾರ ಆಟದ ಒಂದು ಮ್ಯಾಪ್. ನಾವಿವಾಗ ಕವಲೆದುರ್ಗನ ಮುಗಿಸ್ಕೊಂಡು ವಾಪಸ್ಸು ಊರ ಕಡೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ.